ಸನ್ಮಾನ್ಯ ವೀಕ್ಷಕರಿಗೆ ಭಕ್ತಿ ಆಡಿಯೋ ಮತ್ತು ವಿಡಿಯೋ ವತಿಯಿಂದ ಆದರದ ಸ್ವಾಗತ. ವಿವಿಧ ಕಾಯಿಲೆಗಳಿಗೆ ಮನೆ ಮದ್ದುಗಳಿಂದ ಪರಿಹಾರ ಹೇಗೆ ಎಂಬ ಹೊಸ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದೇವೆ. ದಯವಿಟ್ಟು ಎಲ್ಲ ವೀಕ್ಷಕರು ಇದರ ಪ್ರಯೋಜನವನ್ನು ಪಡೆದುಕೊಳ್ಬೇಕು ಅನ್ನೋದು ನಮ್ಮ ಮಹದಾಶಯ. ತಾವು ಇನ್ನೂ ನಮ್ಮ ಭಕ್ತಿ ಆಡಿಯೋ ಮತ್ತು ವಿಡಿಯೋ ಚಾನೆಲ್ಗೆ ಸಬ್ಸ್ಕ್ರೈಬರ್ ಆಗದಿದ್ದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಒತ್ತುವ ಮೂಲಕ ಹಾಗೂ ಬೆಲ್ ಬಟನ್ ಒತ್ತುವ ಮೂಲಕ ಸಬ್ಸ್ಕ್ರೈಬರ್ ಆಗಬೇಕಾಗಿ ಪ್ರಾರ್ಥನೆ. ಮೊದಲನೆಯದಾಗಿ ನಾವು ತಿನ್ನೋ ಹಣ್ಣುಗಳಿಂದ ಆಗೋ ಅನುಕೂಲ ಮತ್ತು ಅನಾನುಕೂಲಗಳ ಬಗ್ಗೆ ತಿಳಿದುಕೊಳ್ಳೋಣ. ಸಾಮಾನ್ಯವಾಗಿ ಎಲ್ರಿಗೂ ಎಲ್ಲ ಹಣ್ಣುಗಳು ಹೊಂದೋದಿಲ್ಲ. ಕೆಲವರದ್ದು ಶೀತ ಶರೀರ ಮತ್ತು ಕೆಲವರದ್ದು ಉಷ್ಣ ಶರೀರ. ಆದ ಕಾರಣ ಯಾವುದೇ ವ್ಯಕ್ತಿ ತನ್ನ ಶರೀರದ ಗುಣಗಳನ್ನು ಅನುಸರಿಸಿ ಹಣ್ಣುಗಳನ್ನು ಉಪಯೋಗಿಸಬೇಕಾಗುತ್ತೆ. ಈ ರೀತಿ ಎಚ್ಚರ ವಹಿಸಿ ಹಣ್ಣುಗಳನ್ನು ತಿಂದಲ್ಲಿ ಮಾತ್ರ ಉಪಯುಕ್ತ ಲಾಭದಿಂದ ನಮ್ಮ ಶರೀರದಲ್ಲಿನ ಕೆಲವು ಕಾಯಿಲೆಗಳನ್ನು ಸಮರ್ಪಕವಾಗಿ ಗುಣಪಡಿಸಿಕೊಳ್ಳಲು ಸಾಧ್ಯ. ಪಪ್ಪಾಯಿ ಹಣ್ಣಿನ ಉಪಯೋಗಗಳನ್ನು ತಿಳಿಯೋಣ. ಪಪ್ಪಾಯಿ ಗಿಡದ ಎಲೆ, ಹಣ್ಣು, ಬೀಜ, ಹಣ್ಣಿನ ಸಿಪ್ಪೆ, ಈ ಎಲ್ಲವೂ ಔಷಧೀಯ ಗುಣಗಳಿಂದ ಕೂಡಿರುವ ವಸ್ತುಗಳೇ ಆಗಿವೆ. ಜೀವಸತ್ವಗಳು ಹೇರಳವಾಗಿದ್ದು ಪೊಟ್ಯಾಷಿಯಂ, ರಂಜಕ, ಕ್ಯಾಲ್ಶಿಯಂ, ಸೋಡಿಯಂ, ಕಬ್ಬಿಣ ಮೊದಲಾದ ವಿಟಮಿನ್ಗಳು ಇದರಲ್ಲಿ ಹೇರಳವಾಗಿರುತ್ತವೆ. ಇದರ ಉಪಯೋಗದಿಂದ ಅಜೀರ್ಣದ ನಿವಾರಣೆ, ಮಕ್ಕಳ ಹೊಟ್ಟೆಯಲ್ಲಿನ ಚಿಲುಮೆ ಹುಳುಗಳ ನಿವಾರಣೆ, ಎಲ್ಲ ವಯಸ್ಸಿನವರೆಗೂ ರಕ್ತ ವೃದ್ಧಿಗಾಗಿ ಇದನ್ನು ಉಪಯೋಗಿಸಬಹುದು. ನಿರಂತರ ಉಪಯೋಗದಿಂದ ಶರೀರದ ಚರ್ಮ ಸುಕ್ಕುಗಟ್ಟೋದನ್ನು ತಡೆಯಬಹುದು. ಅಂದರೆ ಸ್ಥಿರ ಯೌವನವನ್ನು ಕಾಪಾಡಿಕೊಳ್ಳಲು ಇದು ಹೆಚ್ಚು ಸಹಾಯಕಾರಿ. ದೋರಗಾಯಿಯನ್ನು ಸಿಪ್ಪೆ ಸಮೇತ ತಿನ್ನುವುದರಿಂದ ಮಧುಮೇಹಿಗಳು ತಮ್ಮ ಕಾಯಿಲೆಯನ್ನು ನಿಯಂತ್ರಣದಲ್ಲಿಡಬಹುದು. ಪಪ್ಪಾಯಿ ಎಲೆಯಿಂದ ತಯಾರಿಸಲಾದ ಔಷಧಿಗಳನ್ನು ಡೆಂಗ್ಯೂ ಮೊದಲಾದ ಕಾಯಿಲೆಗಳ ನಿವಾರಣೆಗೆ ಉಪಯೋಗಿಸುತ್ತಾರೆ. ಪಪ್ಪಾಯಿ ಬೀಜದ ಜ್ಯೂಸ್ನಿಂದ ಯಕೃತ್ತಿಗೆ ಸಂಬಂಧಿಸಿದ ಕಾಯಿಲೆಗಳ ನಿವಾರಣೆ ಕೂಡ ಸಾಧ್ಯ ಅಂತ ಹೇಳಲಾಗುತ್ತೆ. ಪಪ್ಪಾಯಿ ಮರದ ಹಾಲನ್ನು ಸಂಗ್ರಹಿಸಿ ಊಟಕ್ಕೂ ಒಂದು ಗಂಟೆ ಕಾಲ ಮೊದಲು ಒಂದೆರಡು ಚಮಚದಷ್ಟು ಬಿಸಿನೀರಿನಲ್ಲಿ ಕಲಸಿ ಕುಡಿಸಬೇಕು. ಇದೊಂದು ರೋಗ ನಿರೋಧಕ ಹಣ್ಣಾಗಿದ್ದು ನಿರಂತರ ಉಪಯೋಗದಿಂದ ಯಾವುದೇ ಕಾಯಿಲೆಗಳು ನಮ್ಮನ್ನು ಆವರಿಸದಂತೆ ಕಾಯ್ದುಕೊಳ್ಳಬಹುದು. ಪಪ್ಪಾಯಿ ಬೀಜವನ್ನು ನೆರಳಿನಲ್ಲಿ ಒಣಗಿಸಿ ಪುಡಿ ಮಾಡಿಟ್ಟುಕೊಂಡು ಮಕ್ಕಳಲ್ಲಿ ಜಂತು ಹುಳುಗಳು ಸೇರಿ ಊಟ ತಿಂಡಿ ತಿನ್ನದೇ ಇರುವಂತಹ ಸಮಯದಲ್ಲಿ ಈ ಪುಡಿಯನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಬಿಸಿನೀರಿನೊಡನೆ ಒಂದು ಚಮಚ ಪುಡಿಯನ್ನು ಮೂರ್ನಾಲ್ಕು ದಿವಸಗಳವರೆಗೆ ಕುಡಿಸಿದರೆ ಜಂತು ಹುಳು ನಾಶವಾಗಿ ಹಸಿವೆ ಹೆಚ್ಚಿ ಚೆನ್ನಾಗಿ ಆಹಾರ ಸೇವಿಸುತ್ತವೆ. ಮೊದಲು ಪಪ್ಪಾಯಿ ಕಾಯಿಯನ್ನು ತಿನ್ನುವ ಮೂಲಕ ಗರ್ಭ ಕಟ್ಟದಂತೆ ತಡೆಯುವ ಕ್ರಮಗಳನ್ನು ಅನುಸರಿಸಲಾಗುತ್ತಿತ್ತು. ಗರ್ಭಿಣಿಯರು ಎರಡು ಮೂರು ತಿಂಗಳೊಳಗೆ ಈ ಪಪ್ಪಾಯಿ ಕಾಯಿಯನ್ನು ನಿರಂತರವಾಗಿ ತಿನ್ನುವ ಮೂಲಕ ತಮ್ಮ ಗರ್ಭವನ್ನು ತೊಡೆದು ಹಾಕುತ್ತಿದ್ದರು ಎನ್ನಲಾಗುತ್ತದೆ. ಒಟ್ಟಿನಲ್ಲಿ ಈ ಪಪ್ಪಾಯಿ ಅಥವಾ ಪರಂಗಿ ಹಣ್ಣು ಒಂದು ಅತ್ಯುತ್ತಮ ಜೀವಸತ್ವದಾಯಕವಾಗಿರುವುದರಿಂದ ಎಲ್ಲ ವಯಸ್ಸಿನವರು ಇದನ್ನು ತಿನ್ನಬಹುದು. ಧನ್ಯವಾದಗಳು.